ಇವತ್ತು ನಾನು ತೋರಿಸುವಂತಹ ಈ ಮೂರು ಪಾನಕಗಳಲ್ಲಿ ನಿಮ್ಮ ಯಾವುದು ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬೇಸಿಗೆಗೆ ಬೇಕಾಗುವಂತಹ ಒಂದು ಆರೋಗ್ಯಕರ ಮೂರು ಪಾನಕಗಳನ್ನು ಮಾಡಿ ತೋರಿಸ್ತಾ ಇದೀನಿ ಸುಮ್ಮನೆ ಹೊರಗಡೆ ಹೋಗಿ ಯಾವ್ದಾವುದೋ ಡ್ರಿಂಕ್ಸ್ ಎಲ್ಲ ಕುಡಿಯೋ ಬದಲಿಗೆ ನೀವು ಮನೆಯಲ್ಲಿ ಈ ತರ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯನು ಕೂಡ ಡಬಲ್ ಆಗುತ್ತೆ ಹಾಗಾದ್ರೆ ತಡ ಮಾಡೋದು ಬೇಡ ಈ ರೆಸಿಪಿನ ಇವಾಗ ನಾವು ಚೆಕ್ ಮಾಡೋಣ ನೋಡಿ ಮೊದಲಿಗೆ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಅಷ್ಟು ತಗೊಂಡಿದ್ದೀನಿ ಒಂದು ಎರಡು ಕಾಲು ಕಪ್ ನಷ್ಟು ಆಗುತ್ತೆ ಸೊ ಎರಡು ಕಾಲು ಕಪ್ ನಷ್ಟು ರಾಗಿನ ತಗೋಬೇಕು ಇದನ್ನ ತಗೊಂಡು ಇದನ್ನ ಮೊದಲಿಗೆ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ನೀರ್ ಹಾಕಿ ಇದನ್ನ ಚೆನ್ನಾಗಿ ತೊಳ್ಕೊಬೇಕು ಇದು ನೋಡಕ್ಕೆ ನಮ್ಗೆ ತುಂಬಾ ಕ್ಲೀನ್ ಆಗಿ ಕಾಣುತ್ತೆ ಆದ್ರೆ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಇದ್ರಲ್ಲಿ ಎಷ್ಟು ಮಣ್ಣಿರುತ್ತೆ ನೋಡಿ ಮಣ್ಣು ಅಥವಾ ಬೇರೆ ಏನೇ ಕಲ್ಮಶ ಇರುತ್ತೆ ಸೊ ಇದನ್ನ ನೀವು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ನೆನೆ ಹಾಕಬೇಕು ಇದಕ್ಕೆ ಇಲ್ಲಿ ನಾನು ಒಂದು ಹತ್ತು ಬಾದಾಮಿನ ಸೇರಿಸ್ತಾ ಇದೀನಿ ಹಾಗೇನೆ ಹತ್ತು ಬಾದಾಮಿ ಜೊತೆಗೆ ಒಂದು ಹತ್ತು ಗೋಡಂಬಿಗಳನ್ನು ಕೂಡ ಇಲ್ಲಿ ಹಾಕೊಳ್ತಾ ಇದ್ದೀನಿ ಇದೆಲ್ಲದನ್ನು ಹಾಕ್ಕೊಂಡು ಇದನ್ನು ಒಂದು ಎರಡು ಗಂಟೆ ಆದರೂ ನಾವು ನೆನೆಯಕ್ಕೆ ಬಿಡಬೇಕು ಇದರಿಂದ ಅದು ತುಂಬ ಆಗುತ್ತೆ ನಮಗೆ ರುಬ್ಬಕ್ಕೂ ಕೂಡ ಈಸಿ ಆಗುತ್ತೆ ಇವಾಗ ನೋಡಿ ಒಂದು ಜಾರನ್ನ ತಗೊಂಡು ಒಂದು ಅರ್ಧ ಅರ್ಧ ಕ್ವಾಂಟಿಟಿಯಷ್ಟು ಇದನ್ನು ನೀವು ರುಬ್ಕೋಬೇಕಾಗುತ್ತೆ ಇಲ್ಲಿ ನಾನು ಒಂದು ಅರ್ಧದಷ್ಟು ಭಾಗನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನೋಡಿ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಫುಲ್ ಕಪ್ನಷ್ಟು ಬೇಕಾಗುತ್ತೆ ಇದಕ್ಕೆ ಬೆಲ್ಲ ಹಾಗೆಯೇ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಒಂದು ಮೂರು ಇದಕ್ಕೆ ಉಪ್ಪನ್ನು ಸೇರಿಸ್ಕೋಬೇಕು ಉಪ್ಪನ್ನು ಸೇರಿಸ್ಕೊಂಡಿಲ್ಲ ಅಂದರೆ ಅದರದ್ದು ಟೇಸ್ಟ್ ಇದೆ ಅಲ್ಲ ಚೆನ್ನಾಗಿ ಬರೋದಿಲ್ಲ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನಾವು ರುಬ್ಕೋಬೇಕಾಗುತ್ತೆ ನೋಡಿ ಇವಾಗ ನಾನು ರುಬ್ಕೊಂಡಿದ್ದೀನಿ ಈ ಥರ ರುಬ್ಕೊಂಡ್ರೆ ಸಾಕು ನೀವು ಇದನ್ನು ಇವಾಗ ನಾವು ಸೋಸ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಒಂದು ಬೇರೆ ಪಾತ್ರೆಯನ್ನು ತಗೊಂಡು ಅದರಲ್ಲಿ ಸೋಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕಿ ನೀವು ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಸೋಸ್ಕೋಬೇಕಾಗುತ್ತೆ ಹಾಗೆಯೇ ನೀವು ಒಂದು ಬಟ್ಟೆಯಲ್ಲಿ ಕೂಡ ಮಾಡ್ಕೋಬಹುದು ಬಟ್ ಕೈಯೆಲ್ಲ ಬಿಳಿ ಬಿಳಿ ಆಗ್ಬಿಡುತ್ತೆ ಯಾಕಂದರೆ ರಾಗಿನ ನಾವು ಕೈಯಲ್ಲಿ ಮುಟ್ಟಿದ್ರೆ ಅದು ಬಿಳಿ ಬಿಳಿಯಾಗಿ ಕೈಯಲ್ಲೆಲ್ಲ ಉಳ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ ಒಂದ್ಸಲ ನೀವು ಕಂಪ್ಲೀಟ್ ಆಗಿ ಎಲ್ಲ ಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೀರನ್ನು ಹಾಕಿ ಮತ್ತೆ ಒಂದ್ಸಲ ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ ಈ ಫಿಲ್ಟರ್ ಮಾಡ್ಕೊಂಡು ಇವಾಗ ಏನು ಉಳಿಸ್ಕೊಂಡಿದ್ರೆ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇವಾಗ ನೋಡಿ ಇನ್ನೊಂದು ರೌಂಡಲ್ಲಿ ಅಲ್ಲಿ ನಾನು ಬೆಲ್ಲನ ಸೇರಿಸ್ಕೊಂಡು ಅದ್ರ ಜೊತೆಗೆ ಒಂದು ಎರಡು ಏಲಕ್ಕಿನ ಹಾಕ್ತಾ ಇದ್ದೀನಿ ಏಲಕ್ಕಿ ಹಾಕೋದ್ರಿಂದ ತುಂಬಾ ಪರಿಮಳ ಇರುತ್ತೆ ಸೊ ಇದನ್ನು ಕೂಡ ಸೆಕೆಂಡ್ ರೌಂಡ್ ಮಾಡ್ಕೊಂಡಾದ್ಮೇಲೆ ನೀವು ಇದನ್ನ ಚೆನ್ನಾಗಿ ಫಿಲ್ಟರ್ ಮಾಡ್ಕೋಬೇಕು ಈ ಫಿಲ್ಟರ್ ಮಾಡ್ಕೊಂಡು ಆದ್ಮೇಲೆ ಉಳಿದಿರೋ ರಾಗಿ ಇದೆಯಲ್ಲ ಇದನ್ನ ಯಾವ ಕಾರಣಕ್ಕೂ ಇವಾಗಲೇ ಬಿಸಾಕ್ಬೇಡಿ ಒಂದು ಪ್ಲೇಟ್ ಅಲ್ಲಿ ಪ್ಲೇಟಲ್ಲಿ ಪ್ಲೇಟ್ ಅಲ್ಲಿ ಹಾಕಿಟ್ ನೋಡಿ ಎಲ್ಲದನ್ನು ಇವಾಗ ನಾನು ಮತ್ತೆ ಕಂಪ್ಲೀಟ್ ಆಗಿ ಒಂದು ಜಾರಿಗೆ ಮತ್ತೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಂಡು ಇದಕ್ಕಿವಾಗ ಒಂದು ಮುಕ್ಕಾಲು ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಮತ್ತೆ ನಾನು ಒಂದು ಎರಡು ನಿಮಿಷ ರುಬ್ಕೊಳ್ತೀನಿ ನೀವು ಮೊದಲಿಗೆ ನೋಡಿದರೆ ತುಂಬ ಅದು ಬಿಳಿ ಬಿಳಿಯಾಗಿತ್ತು ಬಟ್ ಇವಾಗ ಆ ಥರ ಇಲ್ಲ ಅಂದರೆ ಸೆಕೆಂಡ್ ರೌಂಡ್ ನಾವು ನೀರಲ್ಲಿ ಹಾಕಿ ಮಾಡಿರೋದ್ರಿಂದ ಆ ಥರ ಕಾಣಿಸ್ತಾ ಇಲ್ಲ ಅದನ್ನು ಕೂಡ ನೀವು ಫಿಲ್ಟರ್ ಮಾಡ್ಕೊಂಡಾದ್ಮೇಲೆ ನೋಡಿ ಇವಾಗ ರಾಗಿ ಮಾಲ್ಟ್ ರೆಡಿಯಾಗಿದೆ ತುಂಬಾ ಟೇಸ್ಟ್ ಹಾಗೇನೆ ಇದನ್ನ ನಾನು ಸ್ವಲ್ಪ ದಪ್ಪನಾಗಿ ಮಾಡಿದ್ದೀನಿ ಅರ್ಧ ಕೆ ಜಿಯಲ್ಲಿ ಸುಮಾರು ಒಂದು ಹತ್ತು ಗ್ಲಾಸ್ನಷ್ಟು ಆಗುತ್ತೆ ಇದು ನೀವು ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಇಲ್ಲಾಂದ್ರೆ ಕಮ್ಮಿ ಆಗ್ಬಿಡುತ್ತೆ ಜಾಸ್ತಿ ದಪ್ಪನೂ ಮಾಡ್ಕೋಬೇಡಿ ಆ ಟೇಸ್ಟ್ ಇರೋದಿಲ್ಲ ಈ ಬೇಸಿಗೆಯಲ್ಲಿ ನಿಮ್ಮ ಬಾಡಿ ತಂಪಾಗಬೇಕು ಅಂದ್ರೆ ಈ ರಾಗಿ ಮಾಲ್ಟ್ನ ಮಾಡಿ ಕುಡಿಯಿರಿ ಖಂಡಿತವಾಗ್ಲೂ ನಿಮ್ಗೆ ಇದು ತುಂಬಾ ಇಷ್ಟ ಆಗುತ್ತೆ ಹಾಗೇನೆ ಇದನ್ನ ಡೈರೆಕ್ಟ್ ಹೀಗೇನೆ ಕುಡಿಯೋಕ್ಕಿಂತ ಫ್ರಿಜ್ ಅಲ್ಲಿ ಒನ್ ಆರ್ ಇಟ್ಟು ಕುಡಿಯೋದ್ರಿಂದ ಆ ಟೇಸ್ಟ್ ಇನ್ನೂ ಡಬಲ್ ಆಗುತ್ತೆ ಮೊದಲಿಗೆ ನೋಡಿ ಕಾಲು ಕಪ್ಗಿಂತ ಒಂದು ಎರಡು ಟೇಬಲ್ ಸ್ಪೂನಷ್ಟು ಜಾಸ್ತಿ ಒನ್ ಬೈ ತರ್ಡ್ ಕಪ್ ನಾನಿಲ್ಲಿ ರಾಗಿ ಹಿಟ್ಟನ್ನು ಉಪಯೋಗ ಮಾಡ್ತಾ ಇದ್ದೀನಿ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಇದಕ್ಕೆ ಇವಾಗ ಒಂದು ಅರ್ಧ ಚಮಚದಷ್ಟು ಇಲ್ಲಿ ಉಪ್ಪನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಆಮೇಲೆ ಬೇಕಾದರೂ ಸೇರಿಸ್ಕೋಬಹುದು ನಾನು ಯಾವ ಕಪ್ಪಲ್ಲಿ ಹಿಟ್ಟು ತಗೊಂಡಿದ್ನೋ ಅದೇ ಕಪ್ಪಲ್ಲಿ ನಾನು ಎರಡು ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸುಮಾರು ನೂರೈವತ್ತು ಎಮ್ ಎಲ್ನಷ್ಟು ನೀರನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಹೇಳಿರುವಷ್ಟೇ ನೀರನ್ನು ಸೇರಿಸಿದರೆ ನಿಮಗೆ ಕೊನೆ ರಾಗಿ ನೀವು ಏನು ಕುಡಿತೀರ ಅಂಬಲಿ ಅದು ಕರೆಕ್ಟಾಗಿ ಕರೆಕ್ಟಾದ ಅಳತೆಯಲ್ಲಿ ಎಷ್ಟು ತೆಳು ಬೇಕೋ ಅಷ್ಟೇ ಬರುತ್ತೆ ಓಕೆ ಇದನ್ನು ಇವಾಗ ಚೆನ್ನಾಗಿ ಒಂದು ಕೂಡ ಗಂಟಿಲ್ಲದೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವಾಗಲೂ ರಾಗಿ ಅಲ್ಲಲ್ಲಿ ಗಂಟು ಕಟ್ಟುತ್ತೆ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ತುಂಬಾ ಅಗತ್ಯ ಇವಾಗ ಇದನ್ನು ಸೈಡಿಗೆ ಇಡ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇವಾಗ ಇನ್ನೊಂದು ಬೌಲಲ್ಲಿ ನಾನಿಲ್ಲಿ ಇನ್ನೂರೈವತ್ತು ಎಮ್ ಎಲ್ನಷ್ಟು ಅಂದರೆ ಕಾಲು ಲೀಟ್ರಷ್ಟು ಮೊಸರನ್ನ ಚೆನ್ನಾಗಿ ಆ ಪ್ಯಾಕೆಟ್ನ ಶೇಕ್ ಮಾಡಿ ಆಮೇಲೆ ಓಪನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದೇ ಪ್ರಮಾಣದಲ್ಲಿ ನಾನು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅಂದ್ರೆ ಒಂದು ಲೋಟ ಕಾಲು ಲೀಟರ್ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇಕಾದಂತಹ ಮಜ್ಜಿಗೆ ರೆಡಿಯಾಗುತ್ತೆ ಇಲ್ಲಿ ನಾನು ಮೊದಲೇ ಹೇಳಿದಂತೆ ನೀರು ನಾನು ಹೇಳಿರೋ ಪ್ರಮಾಣದಲ್ಲೇ ನೀವು ಸೇರಿಸ್ಕೊಳ್ಳೋದು ತುಂಬಾ ಅಗತ್ಯ ಓಕೆ ಇದನ್ನು ಕೂಡ ಇವಾಗ ಸೈಡಿಗಿಟ್ಟು ಇಟ್ಟು ಇವಾಗ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಟು ಇದಕ್ಕೆ ಒಂದು ಲೀಟರ್ನಷ್ಟು ನೀರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಲೀಟರ್ ನೀರಿಗೆ ಅಂದರೆ ನೀವು ಏನು ರಾಗಿ ಹಿಟ್ಟನ್ನು ತಗೊಂಡಿದ್ದೀರಾ ಅದಕ್ಕೆ ಒಂದು ಲೀಟರ್ ನೀರು ಕರೆಕ್ಟಾಗಿ ಆಗುತ್ತೆ ಓಕೆ ಇದನ್ನು ಇವಾಗ ನಾವು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕಾಗುತ್ತೆ ಒಂದು ಸಲ ಆ ನೀರು ಕುದಿ ಬಂದಮೇಲೆ ಇದಕ್ಕೆ ನಾವು ಮಾಡಿಕೊಂಡಿರುವಂತಹ ರಾಗಿ ಮಿಶ್ರಣ ಏನಿದೆ ಅದನ್ನು ಹಾಕೋಕ್ಕಿಂತ ಮುಂಚೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮಿಕ್ಸ್ ಮಾಡ್ತಾ ಮಾಡ್ತಾ ಈ ನೀರಿಗೆ ಸೇರಿಸ್ಕೋಬೇಕು ಯಾಕಂತ ಹೇಳಿದರೆ ರಾಗಿ ಹಿಟ್ಟು ಅದು ನೀರಿಗಿಂತ ಸ್ವಲ್ಪ ಭಾರ ಇರುತ್ತೆ ಅದರಿಂದ ಅದು ತಳ ಸೇರಿಕೊಂಡಿರುತ್ತೆ ನೀವು ಮತ್ತೆ ಅದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋದು ಅಗತ್ಯವಾಗಿರುತ್ತೆ ಇವಾಗ ಇದಕ್ಕೆ ಉಪ್ಪು ಬೇಕಾದರೆ ನೀವು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಬೇಕು ಅಂದರೆ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕುದಿ ಬರೋಕ್ಕೆ ಬಿಡಬೇಕು ಯಾವ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಟು ಮಾಡಬೇಡಿ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು ಓಕೆ ಅದರದ್ದು ತಿಕ್ನೆಸ್ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ದಪ್ಪನಾಗಿ ಬಂದಿದೆ ಅಂತ ಹೇಳಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಈ ಥರ ದಪ್ಪನಾಗಿ ಬಂದರೆ ಸಾಕು ಅದು ತಣ್ಣಗಾದ ಮೇಲೆ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ ಓಕೆ ಇವಾಗ ಅದು ಐದು ನಿಮಿಷ ಚೆನ್ನಾಗಿ ಕುದಿ ಬಂದಿದೆ ಇವಾಗ ನಾನು ಬೆಂಕಿನ ಇಲ್ಲಿ ಆಫ್ ಮಾಡ್ತಾಯಿದ್ದೀನಿ ಆಫ್ ಮಾಡಿ ಇದನ್ನು ಸಂಪೂರ್ಣವಾಗಿ ತಣ್ಣಗಾಗೋಕ್ಕೆ ನಾವು ಬಿಡಬೇಕಾಗುತ್ತೆ ಒಂದು ಸಲ ತಣ್ಣಗಾದ ಮೇಲೆ ಅದರ ಮೇಲೆ ನೋಡಿ ಅದೊಂದು ಲೇಯರ್ ಕಟ್ಕೊಂಡಿದೆ ಆ ಲೇಯರ್ನ ನೀವು ಮಿಕ್ಸ್ ಮಾಡ್ಕೋಬಹುದು ಬಟ್ ಅದು ಮಿಕ್ಸ್ ಆಗೋದಿಲ್ಲ ಅದಕ್ಕೋಸ್ಕರನೇ ನಾನು ಅದನ್ನು ಅದರಿಂದ ತೆಗಿತಾಯಿದ್ದೀನಿ ಇದನ್ನ ಸಪ್ರೇಟ್ ಮಾಡಿಕೊಂಡು ನಾವು ಏನು ಅಲ್ಲಿ ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ವೋ ಆ ಮಜ್ಜಿಗೆಯನ್ನು ಇದಕ್ಕೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ಒನ್ ಬೈ ತರ್ಡ್ ಕಪ್ ರಾಗಿ ಹಿಟ್ಟಿಗೆ ಕಾಲು ಲೀಟ್ರ್ ಮಜ್ಜಿಗೆ ತುಂಬಾ ಸಾಕು ಸೊ ಜಾಸ್ತಿ ಮಜ್ಜಿಗೆಯನ್ನು ಹಾಕೊಳಕ್ಕೆ ಹೋಗಬೇಡಿ ನಾನು ಎಷ್ಟು ಹೇಳಿದ್ದೀನೋ ಅಷ್ಟನ್ನೇ ಹಾಕ್ಕೊಂಡು ಇದನ್ನ ಒಂದ್ಸಲ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಯಾಕಂತ ಹೇಳಿದರೆ ಆ ಮಜ್ಜಿಗೆ ಏನಿರುತ್ತೆ ಅದು ತೆಳುವಿರುತ್ತೆ ಹಾಗೆಯೇ ಆ ರಾಗಿ ಹಿಟ್ಟಿಂದ ಆಗಿರುವಂತಹ ಮಿಶ್ರಣ ಸ್ವಲ್ಪ ದಪ್ಪನಾಗಿರುತ್ತೆ ಅದಕ್ಕೋಸ್ಕರ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಗತ್ಯವಾಗಿರುತ್ತೆ ಓಕೆ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಶುಂಠಿನ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಯಾವ ಕಾರಣಕ್ಕೂ ಶುಂಠಿನ ದೊಡ್ಡ ದೊಡ್ಡದಾಗಿ ಹೆಚ್ಕೋಬೇಡಿ ತುಂಬ ಸಣ್ಣದಾಗಿ ಹೆಚ್ಕೊಂಡು ಒಂದು ಅರ್ಧ ಇಂಚಿನಷ್ಟು ಶುಂಠಿನ ಇದಕ್ಕೆ ಸೇರಿಸ್ಕೋಬೇಕು ಹಾಗೆಯೇ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಇಲ್ಲಿ ಒಂದು ನಾಲ್ಕರಿಂದ ಐದು ಕಾಯಿಮೆಂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸ್ಲಿಟ್ ಮಾಡ್ಕೊಂಡು ಹಾಕಿ ಚಿಕ್ಕ ಚಿಕ್ಕದಾಗಿ ಮಾಡಿ ಹಾಕಿದರೆ ನೀವು ಕುಡಿಯೋತಿಗೆಲ್ಲ ತಿಂದರೆ ಖಾರ ಆಗಿಬಿಡುತ್ತೆ ಅದಕ್ಕೋಸ್ಕರ ಆ ಥರ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಈ ರಾಗಿ ಅಂಬಲಿ ಅಥವಾ ರಾಗಿ ಗಂಜಿ ರೆಡಿಯಾಗುತ್ತೆ ಇದನ್ನು ನೀವು ಬೇರೆಯವರಿಗೆ ಸರ್ವ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಮನೆಯಲ್ಲಿ ಫ್ರಿಜ್ ಇದ್ದರೆ ಫ್ರಿಡ್ಜ್ ಅಲ್ಲಿ ಒಂದು ಗಂಟೆ ಇಟ್ಬಿಡಿ ತುಂಬ ಕೂಲ್ ಆಗಿದ್ರೆ ಕುಡಿಯೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಕಸ್ಮಾತ್ ಫ್ರಿಜ್ ಇಲ್ಲ ಅಂದರೆ ಒಂದು ಗಂಟೆ ನೀವು ಸೈಡಿಗಿಟ್ಟು ಅದು ಪೂರ್ತಿ ತಣ್ಣಗಾಗೋ ತನಕ ಬಿಟ್ಬಿಟ್ಟು ಆಮೇಲೆ ನೀವು ಕುಡಿಬಹುದು ಯಾವುದಾದ್ರೂ ತಣ್ಣಗಿರೋ ಪ್ಲೇಸ್ನಲ್ಲಿ ಇಟ್ಬಿಟ್ರೆ ಅದು ಅಥವಾ ನೀರು ಅಡಿಗಡೆ ಇಟ್ಟು ಅದ್ರ ಮೇಲೆ ಇದನ್ನು ಇಟ್ಟರು ಕೂಡ ಸ್ವಲ್ಪ ತಣ್ಣಗಾಗುತ್ತೆ ಆ ಥರ ಮಾಡಿ ಕುಡಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗೆಯೇ ಈ ರಾಗಿ ಗಂಜಿ ಇದೇ ಸಮ್ಮರಲ್ಲಿ ಅಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಮೊದಲಿಗೆ ನೋಡಿ ಒಂದು ಅರ್ಧ ಇಂಚಿನಷ್ಟು ಶುಂಠಿನ ತಗೊಂಡು ಅದನ್ನ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಅದನ್ನ ಕಟ್ ಮಾಡಿ ತಗೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಎರಡು ಮೆಣಸನ್ನ ಇಲ್ಲಿ ತಗೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪನೇ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪನ್ನ ತಗೋಬೇಕು ಜಾಸ್ತಿ ಅಲ್ಲ ಸ್ವಲ್ಪ ಇಲ್ಲಿ ತೋರಿಸ್ತಾ ಇದೀನಲ್ಲ ಇಷ್ಟೇ ಸಾಕು ಇದು ಅರ್ಧ ಲೀಟರ್ ಮೊಸರಿಗೆ ಇದನ್ನ ಒಂದು ಜಾರಿಗೆ ಹಾಕೊಂಡು ಇವಾಗ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಗೆನೆ ಒಂದು ಕಾಲ್ ಚಮಚದಷ್ಟು ಇಲ್ಲಿ ನಾನು ಹಿಂಗನ್ನ ಹಾಕೊಳ್ತಾ ಇದ್ದೀನಿ ನೀವು ಯೂಶ್ವಲಿ ಹೊರಗಡೆಯಿಂದ ಮೊಸರು ತಂದಾಗ ಅದನ್ನು ಡೈರೆಕ್ಟಾಗಿ ಉಪಯೋಗ ಮಾಡದೆ ಇಲ್ಲಿ ನೋಡಿ ನಾನು ಇಟ್ಕೊಳ್ತಾ ಇದ್ದೀನಲ್ಲ ಈ ಥರ ಇಟ್ಕೊಂಡು ಸಲ ಚೆನ್ನಾಗಿ ಅದನ್ನು ಶೇಕ್ ಮಾಡಿ ಅದನ್ನು ಶೇಕ್ ಮಾಡಿದಾಗ ಅದು ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ತಗೊಳುತ್ತೆ ಇಲ್ಲಿ ನೋಡಿ ನಾನು ತೋರಿಸ್ತೀನಿ ನೋಡಿ ನಿಮಗೆ ಈ ಥರ ಕ್ರೀಮ್ ಕ್ರೀಮ್ ಆಗಿ ಬರುತ್ತೆ ಸೊ ಇದನ್ನು ಇವಾಗ ಚೆನ್ನಾಗಿ ರುಬ್ಕೊಂಡು ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಉಳಿದಿರುವಂತಹ ಮೊಸರನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಎಲ್ಲದನ್ನು ಯಾಕೆ ಹಾಕೊಂಡಿಲ್ಲ ಅಂತ ಹೇಳಿದರೆ ಅದರಿಂದ ಬೆಣ್ಣೆ ಸಪ್ರೇಟ್ ಆಗಬಾರ್ದು ಅದಕ್ಕೋಸ್ಕರ ಇದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೋಬೇಕು ಖಾರ ನಿಮ್ಗೆ ಎಷ್ಟು ಬೇಕು ಅನ್ನೋದ್ರ ಮೇಲೆ ನೀವು ಕಾಯ್ಮೆಂಟ್ಸನ್ನು ಸೇರಿಸ್ಕೋಬೇಕಾಗುತ್ತೆ ಓಕೆ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ರುಚಿಕರವಾದ ಮಜ್ಜಿಗೆ ರೆಡಿ ಆಗುತ್ತೆ ನೋಡಿದ್ರಲ್ಲ ತುಂಬ ಸುಲಭ ಹೊರಗಡೆಯಿಂದೆಲ್ಲ ಯಾವ್ದಾವುದೋ ಪಾನೀಯಗಳನ್ನು ತಂದು ಕುಡಿದು ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋಕ್ಕಿಂತ ಈ ತರ ಬೇಸಿಗೆಯಲ್ಲಿ ಮಜ್ಜಿಗೆಯನ್ನು ಮಾಡಿ ಕುಡಿಯೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ದೇಹ ತಂಪಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಹಾಗೆ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್